हेलो एव्रीवन वेलकम बैक टू अड़े पुस्तक इवती वीडियो नानु हॉट मिल्क स्पॉन्जी केक हेगो तोर्ता बी हाल सॉफ्ट स्पॉन्जी केकन हेगंत तोर्ता फस्ट टाइम केकन ट्रई मू कूड़ा तुम पर्फेक्टी स्पॉन्जी आगे सॉफ्टी बरते बनी रेसिपी शुरू ಮಾಡೋಣ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಮೊದಲಿಗೆ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ನಾನು ಎರಡು ಮೊಟ್ಟೆನ ಹಾಕೊಂಡ್ತಾ ಇದೀನಿ ಇಲ್ಲಿ ನಾನು ತೋರಿಸ್ತಿರೋ ಕ್ವಾಂಟಿಟಿ ಅರ್ಧ ಕೆಜಿ ಕೇಕ್ ಆಗೋಷ್ಟು ನಾನು ಕ್ವಾಂಟಿಟಿನ ತೋರಿಸ್ತಾ ಇದೀನಿ ಹಾಗೆ ನಾನು ಒಂದು ಅರ್ಧ ಕಪ್ ಅಷ್ಟು ಸಕ್ಕರೆನ ಹಾಕೊಂಡ್ತಾ ಇದೀನಿ ಅದೇ ಕಪ್ ಅಲ್ಲಿ ಒಂದು ಕಾಲ್ ಕಪ್ ಅಷ್ಟು ಕುಕಿಂಗ್ ಆಯಿಲ್ ನಾವು ಏನು ಅಡಿಗೆಗೆ ಬಳಸ್ತೀವಲ್ಲ ಅದೇ ಆಯಿಲ್ ಅನ್ನು ಹಾಕೊಂಡ್ತಾ ಇದೀನಿ ಇವಾಗ ಇದನ್ನ ಚೆನ್ನಾಗಿ ನಾವು ಒಂದು 5 ನಿಮಿಷ ರುಬ್ಕೊಳ್ಳಬೇಕು ಫುಲ್ ಅದು ಕ್ರೀಮಿ ಕ್ರೀಮಿಯಾಗಿ ಬರಬೇಕು ಅಲ್ಲಿವರೆಗೂ ನಾವು ಒಂದು 5 ನಿಮಿಷ ರುಬ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿಯಾಗಿ ಅದು ಕ್ರೀಮಿ ಕ್ರೀಮಿಯಾಗಿ ಬರಬೇಕು ನೋಡಿ ಈ ರೀತಿ ಚೆನ್ನಾಗಿ ಕ್ರೀಮಿ ಆಗಿರಬೇಕು ಅದು ಇವಾಗ ಒಂದು ಮಿಕ್ಸಿಂಗ್ ಬೌಲ್ ನ ತಗೊಂಡಿದ್ದೀನಿ ಈ ಮಿಕ್ಸಿಂಗ್ ಬೌಲ್ ಗೆ ನಾವು ರುಬ್ಕೊಂಡಿದಂತ ಮಿಕ್ಸಿಂಗ್ ನ ಹಾಕೊಂಡ್ತಾ ಇದೀನಿ ಇವಾಗ ಇದು ಹಾಕಿದ ಆದ್ಮೇಲೆ ನಾನು ಒಂದು ಜರ್ಡಿನ ಇಟ್ಕೊಂಡು ಅದಕ್ಕೆ 1 ಕಪ್ ಅಷ್ಟು ಮೈದಾ ಹಿಟ್ಟನ್ನ ಹಾಕೊಂಡ್ತಾ ಇದೀನಿ ನಾನು ಯಾವ ಕಪ್ ಅಲ್ಲಿ ಸಕ್ಕರೆ ಹಾಗೆ ಎಣ್ಣೆನ ಹಾಕೊಂಡೆ ಅದೇ ಕಪ್ ಅಲ್ಲಿ ನಾನು 1 ಕಪ್ ಅಷ್ಟು ಮೈದಾ ಹಿಟ್ಟನ್ನ ಹಾಕೊಂಡ್ತಾ ಇದೀನಿ ಮೈದಾ ಹಿಟ್ಟನ್ನ ಜಡಿ ಮಾಡಿದಾದ್ಮೇಲೆ ನಾನು ಅರ್ಧ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಅನ್ನು ಹಾಕೊಳ್ತಾ ಇದೀನಿ ಹಾಗೆ ಕಾಲ್ ಸ್ಪೂನ್ ಅಷ್ಟು ಅಡಿಗೆ ಸೋಡಾ ಬೇಕಿಂಗ್ ಸೋಡಾನ ಹಾಕೊಳ್ತಾ ಇದೀನಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ವಿಸ್ಕರ್ ಇದ್ರೆ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಬೇಕು ನೋಡಿ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ ಈ ರೀತಿ ಕನ್ಸಿಸ್ಟೆನ್ಸಿ ಬಂದಾದ ಮೇಲೆ ನಾವು ಪಕ್ಕದಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಕಪ್ ಅಷ್ಟು ಹಾಲನ್ನ ಹಾಕೊಂಡ್ತಾ ಇದೀನಿ ನಾನು ಯಾವ ಕಪ್ಪಲ್ಲಿ ಅಳತೆ ತಗೊಂಡಿದ್ದೆ ಅದೇ ಕಪ್ಪಲ್ಲಿ ಅರ್ಧ ಕಪ್ ಅಷ್ಟು ಹಾಲನ್ನ ಹಾಕೊಂಡ್ತಾ ಇದೀನಿ ಹಾಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆನ ಹಾಕೊಂಡ್ತಾ ಇದೀನಿ ಹಾಲು ಚೆನ್ನಾಗಿ ಬಿಸಿ ಆಗಬೇಕು ಬೆಣ್ಣೆ ಕೂಡ ಪೂರ್ತಿಯಾಗಿ ಮೆಲ್ಟ್ ಆಗಬೇಕು ಇವಾಗ ಇದು ಒಂದು ಕುದಿ ಬಂದಾದ ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಂತ ಬ್ಯಾಟರ್ ಗೆ ಬಿಸಿ ಹಾಲನ್ನ ಹಾಕೊಂಡ್ತಾ ಇದೀನಿ ನೋಡಿ ಈ ರೀತಿ ಬಿಸಿ ಹಾಲನ್ನೇ ನಾನು ಸೇರಿಸ್ಕೊಂಡ್ತಾ ಇದೀನಿ ಇವಾಗ ಕೇಕ್ ಬ್ಯಾಟರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು ನೋಡಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಇವಾಗ ಬ್ಯಾಟರ್ ಈ ರೀತಿ ಕನ್ಸಿಸ್ಟೆನ್ಸಿಗೆ ಬರಬೇಕು ಈ ರೀತಿ ಕನ್ಸಿಸ್ಟೆನ್ಸಿಗೆ ಬಂದಾದ ಮೇಲೆ ಕೊನೆಯಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ ನ ಸೇರಿಸ್ಕೊಳ್ತಾ ಇದೀನಿ ಇವಾಗ ವೆನಿಲಾ ಎಸೆನ್ಸ್ ಸೇರಿಸಿದಾದ ಮೇಲೆ ಒಂದಸಲ ಬ್ಯಾಟರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಇವಾಗ ಕೇಕ್ ಬ್ಯಾಟರ್ ರೆಡಿ ಆಗಿದೆ ನಂತರ ನಾನು ಇಲ್ಲಿ ಕೇಕ್ ಪ್ಯಾನ್ ನ ತಗೊಂಡು ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಕೇಕ್ ಪ್ಯಾನ್ ಗೆಲ್ಲ ಸವರ್ಕೊಳ್ತಾ ಇದೀನಿ ಈ ರೀತಿ ಕೇಕ್ ಪ್ಯಾನ್ ಗೆಲ್ಲ ಸವರ್ಕೊಂಡ ಆದ್ಮೇಲೆ ಒಂದು ಬಟರ್ ಪೇಪರ್ ನ ಹಾಕೊಳ್ತಾ ಇದೀನಿ ಈ ಬಟರ್ ಪೇಪರ್ ಮೇಲೂ ಕೂಡ ಒಂದ್ಸಲ ಎಣ್ಣೆನ ಸವರ್ಕೊಳ್ತಾ ಇದೀನಿ ಎಣ್ಣೆ ಅಥವಾ ಬೆಣ್ಣೆ ಅಥವಾ ತುಪ್ಪ ಯಾವುದನ್ನಾದರೂ ಹಾಕೊಂಡಬಹುದು ಬಟರ್ ಪೇಪರ್ ಇಲ್ಲ ಅಂತಂದ್ರೆ ಒಂದು ಅರ್ಧ ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನು ಹಾಕೊಂಡು ಪ್ಯಾನ್ ಗೆ ಡಸ್ಟಿಂಗ್ ಮಾಡ್ಕೊಳ್ಳಿ ಅದಾದ ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಂತ ಕೇಕ್ ಬ್ಯಾಟರ್ ನ ಹಾಕೊಳ್ಳೋಣ ಕೇಕ್ ಬ್ಯಾಟರ್ ನ ಪ್ಯಾನ್ ಫುಲ್ ಹಾಕಬಾರದು ಮುಕ್ಕಾಲ್ ಬರುವಷ್ಟು ಬ್ಯಾಟರ್ ನ ಹಾಕೊಳ್ಳಬೇಕಾಗುತ್ತೆ ಮುಕ್ಕಾಲ್ ಬರುವಷ್ಟು ಬ್ಯಾಟರ್ ನ ಹಾಕಿದಾದ ಮೇಲೆ ಒಂದು 3 ರಿಂದ 4 ಸಲ ಈ ರೀತಿ ಟ್ಯಾಪ್ ಮಾಡಬೇಕು ಇವಾಗ ಬೇಕ್ ಮಾಡೋದಕ್ಕೆ ಬ್ಯಾಟರ್ ನ ರೆಡಿ ಮಾಡ್ಕೊಂಡಾಯಿತು ನಂತರ ನಾನು ಇಲ್ಲಿ ಕುಕ್ಕರ್ ನ ತಗೊಂಡಿದ್ದೀನಿ ಕುಕ್ಕರ್ ಗೆ ನಾನು ಇಲ್ಲಿ ಒಂದು ಸ್ಟ್ಯಾಂಡ್ ನ ಇಟ್ಕೊಂಡ್ತಾ ಇದೀನಿ ನೀವು ಬೇಕಾದ್ರೆ ಉಪ್ಪು ಕೂಡ ಹಾಕೊಳ್ಳಬಹುದು ಅಥವಾ ಮರಳು ಕೂಡ ಹಾಕೊಳ್ಳಬಹುದು ನಾನು ಇಲ್ಲಿ ಒಂದು ಸ್ಟ್ಯಾಂಡ್ ಮಾತ್ರ ಇಡ್ತಾ ಇದೀನಿ ಒಂದು 5 ನಿಮಿಷ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಇದನ್ನ ಫಸ್ಟ್ ಕುಕ್ಕರ್ ನ ಬಿಸಿ ಮಾಡ್ಕೊಳ್ಳಬೇಕು ಸ್ವಲ್ಪ ಬಿಸಿ ಆಗಿದೆ ಅನ್ನುವಾಗ ನಾವು ರೆಡಿ ಮಾಡಿ ಇಟ್ಕೊಂಡಂತ ಕೇಕ್ ಬ್ಯಾಟರ್ ಅನ್ನು ಇದಕ್ಕೆ ಇಟ್ಕೊಳ್ಳತಾ ಇದೀನಿ ಮಧ್ಯಕ್ಕೆ ಕರೆಕ್ಟ್ ಆಗಿ ಇಟ್ಬಿಟ್ಟು ಇವಾಗ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡೋಣ ನಾನು ಇದಕ್ಕೆ ಗ್ಯಾಸ್ಕೆಟ್ ಏನು ಹಾಕ್ತಾ ಇಲ್ಲ ಹಾಗೇನೇ ಮುಚ್ಚಳನ ಕ್ಲೋಸ್ ಮಾಡ್ತಾ ಇದೀನಿ ಈ ರೀತಿ ಕ್ಲೋಸ್ ಮಾಡಿದಾದ ಮೇಲೆ ಒಂದು 35 ರಿಂದ 40 ನಿಮಿಷದವರೆಗೂ ನಾವು ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಕುಕ್ ಮಾಡ್ಕೊಳ್ಳಬೇಕು ಇವಾಗ 45 ನಿಮಿಷ ಆಗಿದೆ ಕೇಕ್ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ ನೋಡಿ ಮೇಲೆ ಎಷ್ಟು ಗೋಲ್ಡನ್ ಕಲರ್ ಆಗಿ ಬಂದಿದೆ ಇವಾಗ ಒಂದು ಸ್ಟಿಕ್ ನ ತಗೊಂಡು ಅಥವಾ ಟೂತ್ ಪಿಕ್ ನ ತಗೊಂಡು ಈ ರೀತಿ ಒಂದಸಲ ಚುಚ್ಚಿ ನೋಡಬೇಕು ಅದರಲ್ಲಿ ಹಿಟ್ಟು ಅಂಟಿಕೊಳ್ಳಲಿಲ್ಲ ಅಂತಂದ್ರೆ ಪರ್ಫೆಕ್ಟ್ ಆಗಿ ಅದು ಚೆನ್ನಾಗಿ ಬೆಂದಿದೆ ಅಂತ ಇವಾಗ ಇದು ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬೆಂದಿದೆ
ನೋಡಿ ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಇಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೀವು ಫಸ್ಟ್ ಟೈಮ್ ಮಾಡಿದ್ರು ಕೂಡ ಇಷ್ಟೇ ಪರ್ಫೆಕ್ಟಾಗಿ ಬರುತ್ತೆ ಕೇಕು ಇವಾಗ ನಾನು ಇದನ್ನು ಇಟ್ಟಿದ್ದಾದ ಮೇಲೆ ಒಂದು ಬಟ್ಟೆನ ತಗೊಂಡು ಮುಚ್ಚುತ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಮೇಲೆ ಲೇಯರು ಫುಲ್ ಡ್ರೈ ಆದಂಗೆ ಅನಿಸುತ್ತೆ ಗಟ್ಟಿ ಗಟ್ಟಿ ಆಗುತ್ತೆ ಆ ರೀತಿ ಗಟ್ಟಿ ಗಟ್ಟಿ ಆಗಬಾರ್ದು ಅಂತಂದರೆ ನೀವು ಪ್ಯಾನ್ನ ಕೇಕ್ ಪ್ಯಾನ್ನ ತೆಗೆದಿದ್ದಾದಮೇಲೆ ಈ ರೀತಿ ಬಟ್ಟೆ ಮುಚ್ಚೋದ್ರಿಂದ ಮೇಲಿನ ಲೇಯರ್ ಕೂಡ ತುಂಬಾ ಸಾಫ್ಟ್ ಆಗಿರುತ್ತೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಇವಾಗ ಕೇಕ್ ಎಡ್ಜಸ್ನ ಒಂದು ಚಾಕುಲಿ ಈ ರೀತಿ ನಾವು ಕಟ್ ಮಾಡ್ಕೊಳ್ಳೋಣ ಈ ರೀತಿ ಮಾಡ್ಕೊಂಡಿದ್ದಾದಮೇಲೆ ಒಂದು ಪ್ಲೇಟ್ಗೆ ಅದನ್ನು ಮಡಿಸ್ಬಿಟ್ಟು ಹಾಕೊಳ್ಳೋಣ ಮಡ್ಸ್ ಹಾಕಿದ್ದಾದಮೇಲೆ ಮೇಲೆ ಹಾಕಿದಂತಹ ಬಟರ್ ಪೇಪರ್ನ ತೆಗೆದುಬಿಡೋಣ ಇವಾಗ ನಾನು ಕೇಕ್ನ ಪ್ರೆಸ್ ಮಾಡ್ತೀನಿ ಎಷ್ಟು ಸಾಫ್ಟಾಗಿ ಹಾಗೆ ಸ್ಪಾಂಜಿ ಸ್ಪಾಂಜಿ ಆಗಿದೆ ಅಂತ ನಿಮ್ಗೆ ನೋಡಿದ್ರೇ ಗೊತ್ತಾಗುತ್ತೆ ತುಂಬಾ ಸಾಫ್ಟಾಗಿ ಅದು ಹಾಗೆ ಸ್ಪಾಂಜಿ ಸ್ಪಾಂಜಿ ಆಗಿತ್ತು ಇವಾಗ ಇದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿದೆ ಕೇಕು ಮೇಲೆ ಲೇಯರ್ ಕೂಡ ಅಷ್ಟೇ ತುಂಬಾ ಸಾಫ್ಟಾಗಿತ್ತು ಕೇಕ್ನ ಕಟ್ ಮಾಡ್ತಾ ಇದ್ದೀನಿ ನೀವು ಇದಕ್ಕೆ ಬೇಕಾದರೆ ಮೇಲೆ ಕ್ರೀಮ್ ಇತ್ತು ಅಂತಂದರೆ ಕ್ರೀಮ್ನ ಕೂಡ ಹಾಕ್ಬಿಟ್ಟು ಡೆಕೋರೇಟ್ ಮಾಡಿಬಿಟ್ಟು ನೀವು ಬರ್ಡೇ ಕೇಕ್ ವೆಡ್ಡಿಂಗ್ ಆ್ಯನಿವರ್ಸ್ಡೇ ಕೇಕ್ ಯಾವ ಥರ ಬೇಕಾದರೂ ನೀವು ಅದನ್ನು ರೆಡಿ ಮಾಡ್ಕೊಳ್ಬೋದು ಇದು ಒಂದು ಬೇಸಿಕ್ಕು ಸ್ಪಾಂಜಿ ಕೇಕು ಇದಕ್ಕೆ ನೀವು ಯಾವ ಥರ ಬೇಕಾದರೂ ಡೆಕೋರೇಟ್ ಮಾಡಿಬಿಟ್ಟು ಕೇಕ್ನ ರೆಡಿ ಮಾಡ್ಕೊಳ್ಬೋದು ಬಿಸಿ ಹಾಲಿನಿಂದ ಮಾಡಿದಂತಹ ಸ್ಪಾಂಜಿ ಕೇಕ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಹಾಗೆ ನಾನು ಅಪ್ಲೋಡ್ ಮಾಡುವಂಥ ಹೊಸ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ಈ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ